नमस्कार। अक्टोबर 11 तमिळुनाडिन कवरपट्टैनल्लि मैसूरु दर्भांग भागमती एक्सप्रेस रैलिन 12 बोगिगळु हळि तप्पिदर परिणाम 20 मंदि गायगोंड घटने एल्लरिगू गोत्तिरुव विचार ಹಾಗೂ ಇತ್ತೀಚಿನ ದಿನಗಳಲ್ಲಿ ರೈಲು ಹಳಿ ತಪ್ಪಿಸುತ್ತಿರುವ ಪ್ರಕರಣಗಳು ತೀರಾ ಹೆಚ್ಚಾಗುತ್ತಿರುವುದರಿಂದ ದರ್ಭಾಂಗ ರೈಲು ಅವಘಡದ ಕುರಿತು ಗಂಭೀರ ತನಿಖೆ ನಡೆಸಲು ಆದೇಶಿಸಲಾಗಿತ್ತು। ಹಾಗಾಗಿ ಕೂಲಂಕುಷವಾಗಿ ತನಿಖೆ ನಡೆಸಿದ ತಂಡ ಮಹತ್ವದ ಮಾಹಿತಿಯನ್ನು ಬಹಿರಂಗಪಡಿಸಿದೆ। ಮೈಸೂರು ದರ್ಭಾಂಗ ಭಾಗಮತಿ ಎಕ್ಸ್‌ಪ್ರೆಸ್ ರೈಲು ಹಳಿ ತಪ್ಪಿದ್ದಕ್ಕೆ ಯಾವುದೇ ತಾಂತ್ರಿಕ ದೋಷಗಳು ಕಾರಣವಲ್ಲ। ಹಳಿಯಲ್ಲಿದ್ದ ಬೋಲ್ಟ್ ನಟ್ಟುಗಳನ್ನು ತೆಗೆದುಹಾಕಿದ್ದರಿಂದಲೇ ರೈಲು ಹಳಿ ತಪ್ಪಿದೆ ಮತ್ತು ರೈಲು ಹಳಿ ತಪ್ಪಿಸಲು ಬಹುದೊಡ್ಡ ಪಿತೂರಿ ರೂಪಿಸಲಾಗಿತ್ತು ಎಂಬ ಮಾಹಿತಿಯನ್ನು ತನಿಖೆ ಹೊರಹಾಕಿದೆ। ತನಿಖೆಯ ಆದೇಶದಂತೆ ಟ್ರ್ಯಾಕ್ ಮ್ಯಾನ್ ಲೋಕೋ ಪೈಲಟ್ ಹಾಗೂ ಸ್ಟೇಷನ್ ಮಾಸ್ಟರ್ ಸೇರಿದಂತೆ 15 ಮಂದಿ ರೈಲ್ವೆ ಸಿಬ್ಬಂದಿಯು ರೈಲ್ವೆ ಸುರಕ್ಷಾ ಆಯುಕ್ತರಾದ ಎಎಂ ಚೌಧರಿ ಅವರ ಮುಂದೆ ಅಪಘಾತಕ್ಕೆ ಕಾರಣವಾದ ಪ್ರತಿಯೊಂದು ಅಂಶಗಳನ್ನು ವಿವರವಾಗಿ ವಿವರಿಸಿದ್ದಾರೆ। ತಾಂತ್ರಿಕವಾಗಿ ಯಾವ ಲೋಪವೂ ಉಂಟಾಗಿರಲಿಲ್ಲ। ಪರಿಶೀಲನೆ ವೇಳೆ ಹಳಿಯ ನಟ್ ಮತ್ತು ಬೋಲ್ಟ್ಗಳನ್ನು ತೆಗೆದು ಪಿತೂರಿ ರೂಪಿಸಲಾಗಿತ್ತು ಎಂಬುದನ್ನು ದೃಢಪಡಿಸಿದ್ದಾರೆ। ಅಲ್ಲದೆ ಕೃತ್ಯ ಎಸಗಲು ಕನಿಷ್ಠ 30 ನಿಮಿಷಗಳಾದರೂ ಅಗತ್ಯವಿರುವುದರಿಂದ ರೈಲು ಸಂಚರಿಸುವುದಕ್ಕೆ ಮೊದಲೇ ಈ ಕೃತ್ಯ ಎಸಗಲಾಗಿದ್ದು ಇದರಲ್ಲಿ ಯಾರೋ ಪರಿಣಿತರ ಕೈವಾಡವಿರುವ ಶಂಕೆ ಕೂಡ ವ್ಯಕ್ತವಾಗಿದೆ। ಇಂತಹ ಘಟನೆಗಳ ಬಗ್ಗೆ ಇನ್ನಷ್ಟು ಗಂಭೀರ ತನಿಖೆಯಾಗಬೇಕು ಮತ್ತು ಅಂತಹ ಕ್ರೂರ ಮನಸ್ಥಿತಿ ಹೊಂದಿರುವ ಆ ಕಿಡಿಗೇಡಿಗಳಿಗೆ ಕಠಿಣ ಶಿಕ್ಷೆಯೂ ಆಗಬೇಕಾಗಿದೆ। ಯಾವುದೋ ಒಂದು ದುರುದ್ದೇಶವನ್ನಿಟ್ಟುಕೊಂಡು ಈ ರೀತಿಯಾಗಿ ಸಾವಿರಾರು ಪ್ರಯಾಣಿಕರು ಪ್ರಯಾಣಿಸುವ ರೈಲು ಮಾರ್ಗಗಳನ್ನೇ ಗುರಿಯಾಗಿಸಿ ಅದರಲ್ಲಿದ್ದವರ ಪ್ರಾಣದ ಜೊತೆ ಚೆಲ್ಲಾಟವಾಡುತ್ತಿರುವುದನ್ನು ಗಮನಿಸಿದಾಗ ಆ ದುಷ್ಕರ್ಮಿಗಳ ಮನಸ್ಥಿತಿ ಹೇಗಿರಬಹುದೆಂದು ಒಮ್ಮೆ ಊಹಿಸಿ। ಇದಾಗಿತ್ತು ಈ ಹೊತ್ತಿನ ವಿಶೇಷ। ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ।